Hi students, good morning. How are you? I'm fine. Are you okay? Welcome to my class. Okay? ನಾನು ಇವತ್ತು ನಿಮಗೆ ಒಂದು ದೇಶಭಕ್ತಿ ಗೀತೆ ಹೇಳ್ಕೊಡ್ತೀನಿ. ನಾವಿಲ್ಲಿ ತನಕ ನಿಮಗೆ ಕಗ್ಗ ಹೇಳ್ಕೊಟ್ವಿ, ವಚನ ಹೇಳ್ಕೊಟ್ವಿ, ಅಮೃತ ಬಿಂದು ಹೇಳ್ಕೊಟ್ವಿ, ಹಾಗೆ ಇವತ್ತು ಒಂದು ದೇಶಭಕ್ತಿ ಗೀತೆಯನ್ನು ಹೇಳ್ಕೊಡ್ತೀನಿ. ನೀವು ಅದನ್ನು ಕಲಿಬೇಕು. ಓಕೆ? ಕಲಿಬೇಕು ಮತ್ತು ಅದನ್ನು ರಾಗವಾಗಿ ಹೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಓಕೆ ಚಿಲ್ಡ್ರನ್ಸ್, ರೆಡಿನಾ ಎಲ್ಲರೂ? ಓಕೆ. ಚಂದನ ಹೈ ಇಸ್ ದೇಶ್ ಕಿ ಮಾಟಿ ತಪೋ ಭೂಮಿ ಹರ ಗ್ರಾಮ ಹೈ. ಚಂದನ ಹೈ ಇಸ್ ದೇಶ್ ಕಿ ಮಾಟಿ ತಪೋ ಭೂಮಿ ಹರ ಗ್ರಾಮ ಹೈ. ಹರ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೈ. ಬಚ್ಚಾ ಬಚ್ಚಾ ರಾಮ ಹೈ. ಚಂದನ ಹೈ ಇಸ್ ದೇಶ್ ಕಿ ಮಾಟಿ ತಪೋ ಭೂಮಿ ಹರ ಗ್ರಾಮ ಹೈ. ಹರ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೈ. ಬಚ್ಚಾ ಬಚ್ಚಾ ರಾಮ ಹೈ. ಹರ ಶರೀರ ಮಂದಿರ ಸಾ ಪಾವನ್ ಹರ ಮಾನವ ಉಪಕಾರಿ ಹೈ. ಜಹಾಂ ಸಿಂಹ ಬನ ಗಯೇ ಖಿಲಾನೆ ಗಾಯ ಜಹಾಂ ಮಾ ಪ್ಯಾರಿ ಹೈ. ಜಹಾಂ ಸವೇರಾ ಶಂಖ ಬಜಾತಾ ಲೋರಿ ಗಾತಿ ಶಾಮ ಹೈ. ಹರ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೈ. ಬಚ್ಚಾ ಬಚ್ಚಾ ರಾಮ ಹೈ. ಚಂದನ ಹೈ ಇಸ್ ದೇಶ್ ಕಿ ಮಾಟಿ ತಪೋ ಭೂಮಿ ಹರ ಗ್ರಾಮ ಹೈ. ಹರ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೈ. ಬಚ್ಚಾ ಬಚ್ಚಾ ರಾಮ ಹೈ. ಜಹಾಂ ಕರ್ಮ ಸೆ ಭಾಗ್ಯ ಬದಲತಾ ಶ್ರಮ ನಿಷ್ಠಾ ಕಲ್ಯಾಣಿ ಹೈ. ಜಹಾಂ ಕರ್ಮ ಸೆ ಭಾಗ್ಯ ಬದಲತಾ ಶ್ರಮ ನಿಷ್ಠಾ ಕಲ್ಯಾಣಿ ಹೈ. ತ್ಯಾಗ ಔರ್ ತಪ ಕಿ ಗಾತಾ ಯೇ ಗಾತಿ ಕವಿ ಕಿ ವಾಣಿ ಹೈ. ಜ್ಞಾನ ಜಹಾಂ ಕಾ ಗಂಗಾ ಜಲ ಸಾ ನಿರ್ಮಲ ಹೈ ಅವಿರಾಮ ಹೈ. ಹರ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೈ. ಬಚ್ಚಾ ಬಚ್ಚಾ ರಾಮ ಹೈ. ಚಂದನ ಹೈ ಇಸ್ ದೇಶ್ ಕಿ ಮಾಟಿ ತಪೋ ಭೂಮಿ ಹರ ನಾಮ ಹೈ. ಹರ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೈ. ಬಚ್ಚಾ ಬಚ್ಚಾ ರಾಮ ಹೈ. ಜಿಸ್ಕೆ ಸೈನಿಕ ಸಮರ ಭೂಮಿ ಮೇ ಗಾಯಾ ಕರತೆ ಗೀತಾ ಹೈ. ಜಿಸ್ಕೆ ಸೈನಿಕ ಸಮರ ಭೂಮಿ ಮೇ ಗಾಯಾ ಕರತೆ ಗೀತಾ ಹೈ. ಜಹಾಂ ಖೇತ ಮೇ ಹಲ್ ಕೆ ನೀಚೆ ಕೇನಾ ಕರತಿ ಸೀತಾ ಹೈ. ಜೀವನ ಕಾ ಆದರ್ಶ ಜಹಾಂ ಪರ ಪರಮೇಶ್ವರ ಕಾ ಧಾಮ ಹೈ. ಹರ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೈ. ಬಚ್ಚಾ ಬಚ್ಚಾ ರಾಮ ಹೈ. ಚಂದನ ಹೈ ಇಸ್ ದೇಶ್ ಕಿ ಮಾಟಿ ತಪೋ ಭೂಮಿ ಹರ ಗ್ರಾಮ ಹೈ. ಹರ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೈ. ಬಚ್ಚಾ ಬಚ್ಚಾ ರಾಮ ಹೈ. ಬಚ್ಚಾ ಬಚ್ಚಾ ರಾಮ ಹೈ. ಓಕೆ ಚಿಲ್ಡ್ರನ್ಸ್, ನಿಮ್ಮಂಥ ಮುದ್ದಾದ ಮಕ್ಕಳು ಈ ತರಹದ ದೇಶಭಕ್ತಿ ಗೀತೆಗಳನ್ನು ಹೇಳಿದ್ರೆ ಕೇಳೋಕೆ ಕಿವಿಗೆ ತುಂಬ ಇಂಪಾಗಿರುತ್ತೆ. ನೀವು ಇದನ್ನು ಕಲಿಬೇಕು ಮಕ್ಕಳ. ಓಕೆ? ಹಾಂ, ರೆಡಿ. ನಾನು ನಿಮಗೆ ಕಳೆದ ಕ್ಲಾಸಲ್ಲಿ ಆರ್ಡಿನಲ್ ನಂಬರ್ಸ್ 1 to 5 ಹೇಳ್ಕೊಟ್ಟಿದ್ದೆ. ಇವತ್ತು ಅದನ್ನು ಕಂಪ್ಲೀಟ್ ಮಾಡೋಣ ಮಕ್ಕಳ. ನೀವೆಲ್ಲ ಡೈಲಿ ಹೋಮ್ವರ್ಕ್ ಮಾಡ್ತಾ ಇದ್ದೀರಲ್ವಾ? ಓಕೆ, ರೆಡಿ. 1 ಗೆ ನಾನು ಏನು ಹೇಳ್ಕೊಟ್ಟಿದ್ದೆ?
1 to 10 ವರೆಗೆ 1 2 3 ಅಂತಾನೆ ನಾವು ಹೇಳ್ತೀವಿ ಆದರೆ 1 ಗೆ ಫಸ್ಟ್ ಅಂತ ಹೇಳ್ತೀವಿ ಅಲ್ವಾ 1 ಗೆ ಫಸ್ಟ್ ಅಂತ ಹೇಳ್ತೀವಿ ಈಗ ಶಾಲೆಗೆ ಬರೋ ಮಕ್ಕಳಿಗೆ ಕೇಳಿದ್ರೆ ನೀವು ಏನು ಓದ್ತಾ ಇದ್ದೀರಾ ಪುಟ್ಟ ಅಂತ ಅಂದ್ರೆ ಏನು ಹೇಳ್ತಾರೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದನ್ನ ನಾನು ಇವತ್ತು ಹೇಗೆ ಬರೆಯೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಒಂದಿಗೆ ನನಗೆ ಫಸ್ಟ್ ನಂಬರ್ ಹಾಕಿದೆ ನಂಬರ್ 1 ಅಂತ ಬರುತ್ತೆ ಈಗ ಇಲ್ಲಿ ಏನು ಬರೆಯಬೇಕು ಏನು ಬರೆಯಬೇಕು F I R S T F I R S T first ಇಲ್ಲಿ ಇಲ್ಲಿ R ಇದೆ ಬಟ್ ನಾವು ಫಸ್ಟ್ 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 ಅಂತ ಆ ಥರ ಎಲ್ಲ ಹೇಳೋಲ್ಲ ಫಸ್ಟ್ ಅಂತ ಹೇಳ್ತೀವಿ ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಫಸ್ಟ್ ಒನ್ ಅಂತ ಹೇಳಿ ಎಫ್ ಐ ಆರ್ ಎಸ್ ಟಿ ಫಸ್ಟ್ ಎಫ್ ಐ ಆರ್ ಎಸ್ ಟಿ ಫಸ್ಟ್ ಎಫ್ ಐ ಆರ್ ಎಸ್ ಟಿ ಫಸ್ಟ್ ಅಂತ ಬರುತ್ತೆ ಓಕೆ ನೀವು ಬರೀತಾ ಇದ್ದೀರಲ್ಲ ನನ್ನ ಜೊತೆ ಓಕೆ ಈಗ ಇಲ್ಲಿ ಇಲ್ಲಿ ಒನ್ ಅಂತ ಬರ್ತೀವಲ್ಲ ಇಲ್ಲಿ ಮತ್ತೆ ಇನ್ನೂ ಎರಡು ಏನೋ ಎರಡು ಸ್ಪೆಲ್ಲಿಂಗ್ ಅಕ್ಷರಗಳು ಬರಿಬೇಕು ನಾವು ಏನು ಬರಿಬೇಕು ನಾವು ಇಲ್ಲಿ ಕೂಡ ನೋಡಿ ಇಲ್ಲಿ ಎಸ್ ಟಿ ಅಂತ ಲಾಸ್ಟ್ ಎರಡು ಅಕ್ಷರಗಳಿದೆ ಸ್ಪೆಲ್ಲಿಂಗು ನಾವು ಇದಿಷ್ಟನ್ನು ಹೇಳುವಾಗ ಇಲ್ಲಿ ಫಸ್ಟ್ ಅಂತ ತಿಳ್ತೀವಿ ಅಲ್ವಾ ಇಲ್ಲಿ ಇದಷ್ಟನ್ನು ಎಫ್ ಐ ಆರ್ ಎಸ್ ಟಿ ಅಂತ ಹೇಳುವಾಗ ನಾವು ಫಸ್ಟ್ ಅಂತ ಕರಿತೀವಿ ಆವಾಗ ಇಲ್ಲಿ ಬರುವ ಲಾಸ್ಟಲ್ಲಿ ಬರುವಂತಹ ಎರಡು ಪದಗಳನ್ನ ಎರಡು ಅಕ್ಷರಗಳನ್ನು ನಾನು ಇಲ್ಲಿ ಬರುತ್ತೀನಿ ಎಸ್ ಟಿ ಫಸ್ಟ್ ಹೇಳುವಾಗ ಇದನ್ನು ಕೂಡ ಒನ್ ಅನ್ನೋ ಹಾಗಿಲ್ಲ ಇದು ಫಸ್ಟ್ ಇದನ್ನು ಫಸ್ಟ್ ಅಲ್ವಾ ಇಲ್ಲಿ ನಾವು ಸ್ಪೆಲ್ಲಿಂಗ್ ಸಮೇತ ಫಸ್ಟ್ ಅಂತ ಬರೆದಿದ್ದೀವಿ ಇಲ್ಲಿ ನಂಬರ್ ಬರ್ಬಿಟ್ಟು ಮೇಲೆ ಎಸ್ ಟಿ ಅಂತ ಬರೆದಿದ್ದೀವಿ ಹೇಳುವಾಗ ಇಲ್ಲೂ ಕೂಡ ಫಸ್ಟ್ ಅಂತಾನೆ ಹೇಳಬೇಕು ಇಲ್ಲೂ ಕೂಡ ಫಸ್ಟ್ ಅಂತಾನೆ ಹೇಳಬೇಕು ಒನ್ ಅಂತ ಹೇಳಿದಾಗ ಒನ್ ಟು ತ್ರೀ ಅಂತ ನಂಬರ್ಸ್ ಬಂದಾಗ ಒನ್ ಟು ಟೆನ್ ಹೇಳಬೇಕು ನಾವು ಆರ್ಡಿನಲ್ ನಂಬರ್ಸ್ ಅಂತ ಹೇಳುವಾಗ ಆರ್ಡರ್ ವೈಸ್ ಹೇಳುವಾಗ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಈ ರೀತಿ ಹೇಳ್ತಾ ಹೋಗಬೇಕು ನೋಡಿ ಇಲ್ಲಿ ಒನ್ ಅಂತ ಇದೆ ಇನ್ನು ಒನ್ ಅಂತ ಅಂದ್ಕೊಡ್ದು ಫಸ್ಟ್ ಅಂತಲೇ ಹೇಳಬೇಕು ಯಾಕಂದ್ರೆ ನನಗೆ ಎಸ್ ಟಿ ಅಂತ ಬರೆದಿದ್ದೀನಿ ಫಸ್ಟ್ ಇಲ್ಲಿ ಕೂಡ ಫಸ್ಟ್ ಅಂತ ಬರೆದಿದ್ದೀನಿ ಹಾಗೆ ನೆಕ್ಸ್ಟ್ ಒನ್ ಟೂ ಓಕೆ ಚಿನ್ನಸ್ ಟೂ ಅಂತ ಬರುತ್ತೆ ಈಗ ನೀವು ಅಲ್ಲಿ ಏನು ಬರಬೇಕು ಟೂಗೆ ಟೂಗೆ ನಾವೇನಂತೀವಿ ಸೆಕೆಂಡ್ ಅಂತ ನಾನು ನಿಮಗೆ ಕಳೆದ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ ಟೂ ನಂಬರ್ಗೆ ನಾವು ಇಲ್ಲಿ ಸೆಕೆಂಡ್ ಅಂತ ಹೇಳ್ತೀವಿ ಸೆಕೆಂಡ್ ಇಂದ ಸ್ಪೆಲ್ಲಿಂಗ್ ಹೇಳಿ ನೋಡೋಣ ನೀವು ನನ್ನ ಜೊತೆಗೆ ಹೇಳ್ತಿರಲ್ಲ ನಿಮಗೆಲ್ಲ ಬರ್ಲಿಕ್ಕೆ ಬರುತ್ತಲ್ಲ ನಾನು ಫೈವ್ ವರೆಗೂ ಹೇಳ್ಕೊಟ್ಟಿದ್ದೀನಿ ಫಿಫ್ತ್ ವರೆಗೂ ಅಲ್ವಾ ಎಸ್ ಇ ಸಿ ಒ ಎನ್ ಡಿ ಸೆಕೆಂಡ್ ನಂಬರ್ ಟೂಗೆ ಏನು ಹೇಳ್ತೀವಿ ಸೆಕೆಂಡ್ ಒನ್ ಅಂತ ಹೇಳ್ತೀವಿ ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ ಅಂದರೆ ಒಂದನೆಯದು ಎರಡನೆಯದು ಮೂರನೆಯದು ಅಂತ ಹೇಳ್ತೀವಲ್ಲ ಹಾಗೆ ಇದನ್ನು ನಾವು ಸೆಕೆಂಡ್ ಅಂತ ಹೇಳ್ತೀವಿ ಸೆಕೆಂಡ್ ಅಂತ ಬರೆಯುವಾಗ ನಾನು ಏನು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ ಲಾಸ್ಟಿನ ಎರಡು ಅಕ್ಷರಗಳನ್ನು ನಂಬರ್ ಪಕ್ಕ ಮೇಲೆ ಬರಿಬೇಕು ಅಲ್ವಾ ನೋಡಿ ಎಸ್ ಇ ಸಿ ಒ ಎನ್ ಡಿ ಸೆಕೆಂಡ್ ಇಲ್ಲಿ ಏನು ಮಾಡಿದೆ ನಾನು ಎನ್ ಡಿ ಅಂತ ಬಂದೆ ಓಕೆ ಚಿಲ್ಡ್ರನ್ಸ್ ಸಿ ದ ಬೋರ್ಡ್ ದಿಸ್ ಈಸ್ ನಂಬರ್ ಟೂ ಆ್ಯಂಡ್ ಅದಕ್ಕೇನು ಹೇಳ್ತೀವಿ ಸೆಕೆಂಡ್ ಅಂತ ಹೇಳ್ತೀವಿ ಸೆಕೆಂಡ್ ಒನ್ ಅಂತ ಹೇಳ್ತೀವಿ ಸೆಕೆಂಡ್ ಅಂತ ಹೇಳಿದಾಗ ಇಲ್ಲಿ ಬರುವಂಥ ಲಾಸ್ಟ್ ಎರಡು ಅಕ್ಷರಗಳನ್ನು ನಾನು ಏನು ಮಾಡ್ತೀವಿ ಇಲ್ಲಿ ಬರ್ತೀವಿ ಅವಾಗ ಓದುವಾಗ ಇದು ಸೆಕೆಂಡ್ ಇದನ್ನು ಕೂಡ ಸೆಕೆಂಡ್ ಇದು ವಿತ್ ಸ್ಪೆಲ್ಲಿಂಗ್ ಸೆಕೆಂಡ್ ಇದು ನಂಬರ್ ಇಂದ ಬರೆದಾಗ ಇಲ್ಲಿ ಎಂಡಿ ಬರೆದಾಗ ನೀವು ಸೆಕೆಂಡ್ ಅಂತ ಹೇಳಬೇಕು ಓಕೆ ನೆಕ್ಸ್ಟ್ ಓಡ ಬರೆಯೋಲ್ವಾ ನಿಮಗೆ ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು ಹಾಂ ಇನ್ನೊಂದು ನಾನು ಇವಾಗ ತ್ರೀ ತ್ರೀ ಅಂತ ಬರ್ದೆ ತ್ರೀಗೆ ಏನು ಬರೀಬೇಕು ತ್ರೀಗೆ ಏನು ಬರೀಬೇಕು ಅಂತ ನಾನು ಹೇಳಿಕೊಟ್ಟಿದ್ದೆ ಅದನ್ನು ನೀವು ಈಗ ಹೇಳಿ ನೋಡೋಣ ಹೇಗೆ ಹೇಳ್ತೀರಾ ತ್ರೀಗೆ
थर्ड अंता हेळ्तीवि अल्वा ಈಗ ನೋಡಿ ಪ್ರತಿ ಸಾರಿ ಹೇಳ್ತೀನಿ ಫಸ್ಟ್ ಒನ್ ಲೆಟರ್ ಇಸ್ ಕ್ಯಾಪಿಟಲ್ ಲೆಟರ್ ನೆಕ್ಸ್ಟ್ ಬರೋದೆಲ್ಲ ಸ್ಮಾಲ್ ಲೆಟರ್ಸ್ ಗೊತ್ತಾಯ್ತಲ್ಲ ಈಗ ಇಲ್ಲಿ ಥರ್ಡ್ ಅಂತ ಬರಿಬೇಕು ನಿಮಗೆಲ್ಲರಿಗೂ ನಾನು ಬಾಕ್ಸ್ ಬುಕ್ ಅಲ್ಲಿ ಬರೆಯೋದು ಬೇಡ ಅಂದಮೇಲೆ ಟೂ ಲೈನ್ ಅಲ್ಲಿ ಬರೀರಿ ಸಿಂಗಲ್ ಲೈನ್ ಅಲ್ಲಿ ಬರೀರಿ ಅಂತ ಹೇಳ್ತಾ ಇದ್ದೀನಿ ನೀವು ಮತ್ತೂ ಬಾಕ್ಸ್ ಬುಕ್ ಅಲ್ಲೇ ಹೋಮ್ ವರ್ಕ್ ಮಾಡ್ತಾ ಇದ್ದೀರಾ ಪುಟ್ಟ ನಿಮಗೆ ನೆಕ್ಸ್ಟ್ ಇಯರ್ ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋದು ನಿಮಗೆ ಅಲ್ಲಿ ಬಾಕ್ಸ್ ಬುಕ್ ಕೊಡಲ್ಲ ಬರೀಲಿಕ್ಕೆ ಅಲ್ಲಿ ಸಿಂಗಲ್ ಲೈನ್ ಇರ್ತಾರೆ ಇಲ್ಲಿ ಸಿಂಗಲ್ ಲೈನ್ ಬುಕ್ಕಲ್ಲೇ ಬರೆಸ್ತಾರೆ ಮ್ಯಾಮ್ ಹಾಗಾಗಿ ನಿಮಗೆ ಅದು ಆವಾಗ ಸಡನ್ನಾಗಿ ಬರೋಕ್ಕೆ ನಿಮಗೆ ರೂಢಿ ಆಗಲ್ಲ ಅಂತ ಹೇಳಿಬಿಟ್ಟೆ ನಾನು ನಿಮಗೆ ಸಿಂಗಲ್ ಲೈನ್ ನೋಟ್ಬುಕ್ ಇಟ್ಟು ಹೋಮ್ವರ್ಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಯಾರು ಬಾಕ್ಸ್ ಬುಕ್ಕಲ್ಲಿ ಬಾಕ್ಸ್ ಬುಕ್ಕಲ್ಲಿ ಹೋಮ್ವರ್ಕ್ ಮಾಡಬೇಡಿ ಈ ರೀತಿ ಸಿಂಗಲ್ ಲೈನ್ ಇಟ್ಬಿಟ್ಟು ಬರೀರಿ ಓಕೆ ಯಾಕೆ ಅಂದರೆ ಅಲ್ಲಿ ಇಲ್ಲಿ ವರ್ಡ್ಸ್ ಎಲ್ಲ ಈ ರೀತಿ ಬರ್ತಾವಲ್ಲ ಸೆಕೆಂಡ್ ಒನ್ ಟು ತ್ರೀ ಥರ ಎಲ್ಲ ಬರೆಯುವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮ್ಯಾಚ್ ಮಾಡುವಾಗ ಅವುಗಳನ್ನು ಚಿತ್ರಗಳನ್ನು ಸಮೇತ ಬರುವಾಗ ಹಾಗಾಗಿ ಇಲ್ಲಿ ತ್ರೀ ಬಿಡುವಾಗ ನೋಡಿ ಫಸ್ಟ್ ಒನ್ ಲೆಟರ್ ಈಸ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಲೆಟರ್ ಟಿ ಸ್ಮಾಲ್ ಲೆಟರ್ ಹೆಚ್ ಸ್ಮಾಲ್ ಐ ಸ್ಮಾಲ್ ಲೆಟರ್ ಆರ್ ಸ್ಮಾಲ್ ಲೆಟರ್ ಡಿ ಥರ್ಡ್ ತ್ರೀಗೆ ಏನು ಹೇಳ್ತೀವಿ ತ್ರೀಗೆ ಥರ್ಡ್ ಅಂತ ಹೇಳ್ತೀವಿ ಅಲ್ವಾ ಥರ್ಡ್ ಅಂತ ಬರೆಯೋದು ಹೇಗೆ ಈಗ ಇಲ್ಲಿ ತ್ರೀ ಎಷ್ಟು ಇದೆಯಲ್ವಾ ಈ ಎರಡು ಅಕ್ಷರಗಳನ್ನು ನಾವು ಇಲ್ಲಿ ಇವಾಗ ಬರೆಯೋಣ ಆರ್ ಡಿ ಅಂತ ಬರೀಬಿಟ್ಟಿದ್ವಿ ಅನ್ಬಕ್ಕ ಇಲ್ಲಿ ಫಸ್ಟ್ ಅಂತ ಬರೆದಾಗ ಇಲ್ಲಿ ಲಾಸ್ಟ್ ಎರಡು ಅಕ್ಷರಗಳನ್ನು ಬರ್ದ್ವಿ ಇಲ್ಲಿ ಸೆಕೆಂಡ್ ಅಂತ ಬರೆಯುವಾಗ ಇಲ್ಲಿ ಎನ್ ಡಿ ಅಂತ ಹೇಳ್ಬಿಟ್ಟು ಬರೆದ್ರೆ ಇಲ್ಲಿ ಥರ್ಡ್ ಅಂತ ಬರೆಯುವಾಗ ಟಿ ಹೆಚ್ ಐ ಆರ್ ಡಿ ಥರ್ಡ್ ಟಿ ಹೆಚ್ ಐ ಆರ್ ಡಿ ಥರ್ಡ್ ಟಿ ಹೆಚ್ ಐ ಆರ್ ಡಿ ಥರ್ಡ್ ಥರ್ಡ್ ಅಂತ ಬರೆದಾಗ ಇಲ್ಲಿ ನಾನು ಆರ್ ಡಿ ಅಂತ ಬರೆದೆ ನೋಡಿ ನಾನು ಏನು ಬರೆಸಿದ್ನು ಒಂದು ಸಾರಿ ನೀವು ಬರೆದ್ರೆ ಹತ್ತು ಸಾರಿ ನೀವು ಓದಲೇಬೇಕು ನೀವು ಒಂದು ಸಾರಿ ಬರೆಯೋದು ಹತ್ತು ಸಾರಿ ಓದೋದಕ್ಕೆ ಸಮ ಈಕ್ವಲ್ ನೀವು ಒಂದ್ಸಲ ಏನು ಹೇಳ್ತಿರಲ್ಲ ಒಂದ್ಸಲ ಏನು ಬರೀತಿರಲ್ಲ ಅದನ್ನು ಹತ್ತು ಸಾರಿ ಬೈಹಾಟ್ ಮಾಡಿದ್ರೆ ಅದನ್ನು ಹೇಳಿದ್ರೆ ನಿಮಗೆ ತುಂಬ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ ಓಕೆ ಈಗ ನೆಕ್ಸ್ಟ್ ಫೋರ್ ಫೋರ್ ಅಂತ ಬರ್ದೆ ಫೋರ್ ಸ್ಪೆಲ್ಲಿಂಗ್ ಹೇಳ್ರಿ ಈಗ ಫೋರ್ತ್ ನಾವು ಫೋರ್ ಅನ್ನಲ್ಲ ಫೋರ್ಗೆ ನಾವೀಗ ಫೋರ್ತ್ ಅಂತ ಹೇಳ್ತೀವಿ ಫೋರ್ತ್ ಹೇಗೆ ಬರೆಯೋದು ನೋಡೋಣ F O Q R T H Fourth ಬರ್ತಿದ್ದೀರಲ್ಲ ಎಲ್ಲ K Fourth Fourth ಬರ್ದಾದ್ಮೇಲೆ ಹೇಳುವಾಗ ಫೋರ್ತ್ ಅಂತೀವಿ ಬಟ್ ಇಲ್ಲಿಗೆ ನಾನು ಏನು ಬರಿಬೇಕು ಲಾಸ್ಟ್ನ ಎರಡು ಅಕ್ಷರಗಳು ಲಾಸ್ಟ್ನ ಎರಡು ವರ್ಡ್ ಸ್ಪೆಲ್ಲಿಂಗ್ ಹೆಚ್ ಹೇಳುವಾಗ ಇದನ್ನು ಫೋರ್ತ್ ಅಂತ ಹೇಳಬೇಕು ಇಲ್ಲೂ ಫೋರ್ತ್ ಅಂತ ಹೇಳಬೇಕು ಇಲ್ಲಿ ಸ್ಪೆಲ್ಲಿಂಗ್ ವಿತ್ ಸ್ಪೆಲ್ಲಿಂಗಲ್ಲಿ ಫೋರ್ತ್ ಅಂತ ಇದೆ ಇಲ್ಲಿ ನಂಬರಲ್ಲಿ ಫೋರ್ ಬಂದ್ಬಿಟ್ಟು ಮೇಲೆ ಟಿ ಹೆಚ್ ಬರೆದಿರ್ತೀವಲ್ಲ ಹಾಗಾಗಿ ಇದನ್ನ ಫೋರ್ತ್ ಅಂತ ಹೇಳ್ತೀವಿ ಅಲ್ವಾ ಓಕೆ ನೆಕ್ಸ್ಟ್ ಗಣ ಯಾ ಫೈವ್ ಫೈವ್ ಅಂತ ಬರ್ದೆ ಫೈವ್ಗೆ ಏನಂತ ಹೇಳ್ತೀವಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫೈವ್ಗೆ ಫಿಫ್ತ್ ಅಂತ ಹೇಳ್ತೀವಿ ಅಲ್ವಾ ಫೈವ್ಗೆ ಫಿಫ್ತ್ ಅಂತ ಹೇಳ್ತೀವಿ ಫಿಫ್ತಿನ ಸ್ಪೆಲ್ಲಿಂಗ್ ಏನಪ್ಪ ಫಸ್ಟ್ ಒನ್ ಲೆಟರ್ ಈಸ್ ಆಲ್ವೇಸ್ ಕ್ಯಾಪಿಟಲ್ ಲೆಟರ್ ಓಕೆ ಎಫ್ ಐ ಎಫ್ ಟಿ ಹೆಚ್ ಫಿಫ್ತ್ ಫೈವ್ ನಂಬರ್ಗೆ ಆಡೋದಲ್ಲಾಗಿ ಏನು ಹೇಳ್ತೀವಿ ಫಿಫ್ತ್ ಒನ್ ಫಿಫ್ತ್ ಅಂತೀವಿ ಫಿಫ್ತ್ ಸ್ಪೆಲ್ಲಿಂಗ್ ಏನು ಎಫ್ ಐ ಎಫ್ ಟಿ ಹೆಚ್ 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 ಓಕೆ ಚಿಲ್ಡ್ರನ್ಸ್ ನೋಡಿ ಎಫ್ ಐ ಎಫ್ ಟಿ ಹೆಚ್ ಎಫ್ ಐ ಎಫ್ ಟಿ ಹೆಚ್ ಫಿಫ್ತ್ ಇಲ್ಲಿ ಫಿಫ್ತ್ ಅಂತ ಓದ್ತೀವಿ ಬಟ್ ಬರ್ತೀವಿ ಇಲ್ಲೇ ರೀತಿಗ ಇಲ್ಲೇ ಬರೀಬೇಕು ನಾವು ಮತ್ತು ಕೂಡ ಇಲ್ಲಿ ಹೆಚ್ ಅಂತಾನೆ ಬರೀಬೇಕು ಟಿ ಹೆಚ್ ಅಂತ ಬರೀಬೇಕು ನೋಡಿ ಅಲ್ವಾ ಲಾಸ್ಟ್
ಬರೆಯುವಂತ ಎರಡು ಅಕ್ಷರಗಳು ಟಿ ಹೆಚ್ ಆಲ್ಫಾಬೆಟಿಕಲಿ ಟಿ ಹೆಚ್ ಲಾಸ್ಟ್ ಏನಿದೆ ಇದು ಕೂಡ ನಾನು ಟಿ ಹೆಚ್ ಅಂತ ಬರೀ ನೆಕ್ಸ್ಟ್ ಬರೋವೆಲ್ಲ ಟಿ ಹೆಚ್ ಓಕೆ ಎಫ್ ಐ ಎಫ್ ಟಿ ಹೆಚ್ ಎಫ್ ಐ ಎಫ್ ಟಿ ಹೆಚ್ ಎಫ್ ಐ ಎಫ್ ಟಿ ಹೆಚ್ ಫಿಫ್ತ್ ಫಿಫ್ತ್ ಅಂತ ಓದಬೇಕು ಓಕೆ ಎಫ್ ಐ ಎಫ್ ಟಿ ಹೆಚ್ ಫಿಫ್ತ್ ಎಫ್ ಐ ಎಫ್ ಟಿ ಹೆಚ್ ಫಿಫ್ತ್ ಓಕೆ ನೆಕ್ಸ್ಟ್ ಸಿಕ್ಸ್ ಸಿಕ್ಸ್ ಅನ್ನ ನೀವು ಇನ್ನು ಇವತ್ತು ಕಲಿತಾ ಇದ್ದೀರಲ್ವಾ ಸಿಕ್ಸ್ ಸಿಕ್ಸ್ಗೆ ಸಿಕ್ಸ್ ಅಂತ ಹೇಳ್ತೀವಿ ಸಿಕ್ಸ್ಗೆ ಏನು ಹೇಳ್ತೀವಿ ಸಿಕ್ಸ್ ಅಂತ ಹೇಳ್ತೀವಿ ಎಸ್ ಐ ಎಕ್ಸ್ ಟಿ ಹೆಚ್ ಸಿಕ್ಸ್ ಎಸ್ ಐ ಎಕ್ಸ್ ಟಿ ಹೆಚ್ ಸಿಕ್ಸ್ ಎಸ್ ಐ ಎಕ್ಸ್ ಟಿ ಹೆಚ್ ಸಿಕ್ಸ್ ಎಸ್ ಐ ಎಕ್ಸ್ ಟಿ ಹೆಚ್ ಎಸ್ ಐ ಎಕ್ಸ್ ಟಿ ಹೆಚ್ ಈ ರೀತಿ ಒಂದ್ಸರಿ ಬರೀಬೇಕು ಹತ್ತು ಸಾರಿ ಓದಬೇಕು ಒಂದ್ಸರಿ ಬರೀಬೇಕು ಹತ್ತು ಸಾರಿ ಓದಬೇಕು ಆವಾಗ ನಿಮಗೆ ನೆನಪಲ್ಲಿ ಉಳಿಯುತ್ತೆ ಸಿಕ್ಸ್ ಅಂತ ಇಲ್ಲಿ ಬರೆದ್ರಿ ಈಗ ಇಲ್ಲಿ ಏನು ಬರೀಬೇಕು ಇಲ್ಲೂ ಕೂಡ ಟಿ ಹೆಚ್ ಅಂತ ಬರೀಬೇಕು ಟಿ ಹೆಚ್ ಇದು ಸಿಕ್ಸ್ ಅಂತೀವಿ ಸಿಕ್ಸ್ ಬರ್ಬಿಟ್ಟು ಸಿಕ್ಸ್ ಬರ್ಬಿಟ್ಟು ಟಿ ಹೆಚ್ ಬಂದಾಗ ಇಲ್ಲೂ ಕೂಡ ಸಿಕ್ಸ್ ಅಂತೀವಿ ಇಲ್ಲೂ ಕೂಡ ಸ್ಪೆಲ್ಲಿಂಗ್ ಸ್ಪೆಲ್ಲಿಂಗ್ ಅಲ್ಲಿ ಬರೆದಿದ್ದೀವಿ ಇಲ್ಲೂ ಕೂಡ ಎಸ್ ಐ ಎಸ್ ಟಿ ಹೆಚ್ ಎಸ್ ಐ ಎಸ್ ಟಿ ಹೆಚ್ ಸಿಕ್ಸ್ ಅಂತ ಹೇಳ್ಬಿಟ್ಟು ಓದಬೇಕು ಓದುವಾಗ ಕೂಡ ಸಿಕ್ಸ್ತ್ ಅಂತಲೇ ಓದಬೇಕು ನೆಕ್ಸ್ಟ್ ಒನ್ ಸೆವೆನ್ ಸೆವೆನ್ ಓಕೆ ಸೆವೆನ್ಗೆ ಏನು ಬರೆಯೋದು ಎಸ್ ಇ ವಿ ಇ ಎನ್ ಟಿ ಹೆಚ್ ಓಕೆ ಚಿಲ್ಡ್ರನ್ಸ್ ಇನ್ ದ ಬೋರ್ಡ್ ಎಸ್ ಇ ವಿ ಇ ಎನ್ ಟಿ ಹೆಚ್ ಎಸ್ ಇ ವಿ ಇ ಎನ್ ಟಿ ಹೆಚ್ ಎಸ್ ಇ ವಿ ಇ ಎನ್ ಟಿ ಹೆಚ್ ಸೆವೆಂತ್ ಓಕೆ ಎಸ್ ಇ ವಿ ಇ ಎನ್ ಟಿ ಹೆಚ್ ಸೆವೆಂತ್ ಎಸ್ ಇ ವಿ ಇ ಎನ್ ಟಿ ಹೆಚ್ ಸೆವೆಂತ್ ಈಗ ಇಲ್ಲಿ ಸೆವೆನ್ ಹತ್ರ ಏನು ಬರಬೇಕು ಟಿ ಹೆಚ್ ಅಂತ ಬರೀಬೇಕು ಓಕೆ ಸೆವೆನ್ ಹತ್ರ ಪಕ್ಕಕ್ಕೆ ಮೇಲೆ ಟಿ ಹೆಚ್ ಅಂತ ಬರೋದು ಸೆವೆಂತ್ ಅಂತ ಬರೀಬೇಕು ಎಸ್ ಇ ವಿ ಇ ಎನ್ ಟಿ ಹೆಚ್ ಎಸ್ ಇ ವಿ ಇ ಎನ್ ಟಿ ಹೆಚ್ ಸೆವೆಂತ್ ಅಲ್ವಾ ಎಸ್ ಇ ವಿ ಇ ಎನ್ ಟಿ ಹೆಚ್ ಸೆವೆಂತ್ ಹೇಳ್ತಾ ಹೇಳ್ತಾ ಬರೀಬೇಕು ನೆಕ್ಸ್ಟ್ ಒನ್ ಏಟ್ ಏಟ್ ಓಕೆ ಏಟ್ ಅನ್ನು ಆರ್ಡಿನಲ್ ನಂಬರ್ ಆಗಿ ಹೇಳೋದಂದ್ರೆ ಏಟ್ ಅಂತ ಹೇಳ್ತೀವಿ ಇ ಕ್ಯಾಪಿಟಲ್ ಲೆಟರ್ ಇ ಸ್ಮಾಲ್ ಲೆಟರ್ ಐ ಸ್ಮಾಲ್ ಲೆಟರ್ ಐ ಸ್ಮಾಲ್ ಲೆಟರ್ ಜಿ ಸ್ಮಾಲ್ ಲೆಟರ್ ಹೆಚ್ ಸ್ಮಾಲ್ ಲೆಟರ್ ಡಿ ಸ್ಮಾಲ್ ಲೆಟರ್ ಹೆಚ್ ಮತ್ತೊಂದ್ಸರಿ ಹೇಳೋಣ ಇ ಐ ಜಿ ಹೆಚ್ ಟಿ ಹೆಚ್ ಇ ಐ ಜಿ ಹೆಚ್ ಟಿ ಹೆಚ್ ಇ ಐ ಜಿ ಹೆಚ್ ಟಿ ಹೆಚ್ ಏಟ್ ಇ ಐ ಜಿ ಹೆಚ್ ಟಿ ಹೆಚ್ ಏಟ್ ಇ ಐ ಜಿ ಹೆಚ್ ಟಿ ಹೆಚ್ ಏಟ್ ಏಟ್ ಅಂತ ಬರ್ದಾಗ ಇಲ್ಲಿ ನಾವು ಏಟ್ ಪಕ್ಕಕ್ಕೆ ಏನು ಬರೀಬೇಕು ಮತ್ತೆ ಟಿ ಹೆಚ್ ಅಂತ ಬರೀಬೇಕು ಏನು ಬರೀಬೇಕು ಟಿ ಹೆಚ್ ಇ ಐ ಜಿ ಹೆಚ್ ಟಿ ಹೆಚ್ ಇ ಐ ಜಿ ಹೆಚ್ ಟಿ ಹೆಚ್ ಏಟ್ ಅದನ್ನ ಹೇಳ್ತಾ ಹೇಳ್ತಾ ಬರೀಬೇಕು ನಾವು ಇಲ್ಲೂ ಕೂಡ ಹೇಳುವಾಗ ಏಟ್ ಅಂತೀವಿ ಇಲ್ಲಿ ಕೂಡ ಏಟ್ ಅಂತಲೇ ಹೇಳ್ತೀವಿ ಇಲ್ಲಿ ಸ್ಪೆಲ್ಲಿಂಗು ಇಲ್ಲಿ ನಂಬರು ಅಷ್ಟೇ ವ್ಯತ್ಯಾಸ ಬಟ್ ಲಾಸ್ಟ್ ಎರಡು ನಂಬರ್ನ ನಾವಿಲ್ಲಿ ಬರೀಲೇ ಬೇಕು ನೆಕ್ಸ್ಟ್ ಒನ್ ಚಿಲ್ಡ್ರನ್ಸ್ ನೈನ್ ನೈನ್ ನೈನ್ಗೂ ಕೂಡ ನೈನ್ತ್ ಅಂತ ಹೇಳ್ತೀವಿ ಎನ್ ಐ ಎನ್ ಇ ಟಿ ಹೆಚ್ ಎನ್ ಐ ಎನ್ ಇ ಟಿ ಹೆಚ್ ನೈನ್ತ್ ಎನ್ ಐ ಎನ್ ಇ ಟಿ ಹೆಚ್ ನೈನ್ತ್ ಎನ್ ಐ ಎನ್ ಇ ಟಿ ಹೆಚ್ ನೈನ್ತ್ ಓಕೆ ಬರೋಣ ಎನ್ ಐ ಎನ್ ಇ ಟಿ ಹೆಚ್
ninth n i n e t h n i n e t h ninth ಇಲ್ಲಿ ಈಗ ನಾನು ಮತ್ತೆ ಲಾಸ್ಟ್ ಏನು ಹೇಳಿದಾಗ ಇಲ್ಲಿ ಲಾಸ್ಟ್ ಇಲ್ಲೂ ಕೂಡ ಟಿ ಹೆಚ್ ಇದೆ ಹಾಗಾಗಿ ನಾನು ಇಲ್ಲಿ ಟಿ ಹೆಚ್ ಅಂತ ಬರ್ದೆ ಪಕ್ಕಕ್ಕೆ ಬರಿಬಾರ್ದು ಪುಟ್ಟ ಮೇಲೆ ಬರಬೇಕು ಓಕೆ ನೈನ್ತ್ ನೈನ್ತ್ ಅಲ್ವಾ ಇಲ್ಲಿ ಸ್ಪೆಲ್ಲಿಂಗು ಇಲ್ಲಿ ನಂಬರು ಟೆನ್ ಲಾಸ್ಟ್ ಒನ್ ಲಾಸ್ಟ್ ಒನ್ ನಂಬರ್ ಈಸ್ ಟೆನ್ ಓಕೆ ಟೆನ್ टेन हे बर टेन मामूल टेन हे बरती टेन्त क्लासल ओद्ता फस्ट स्टैंडर्ड सेकेंड स्टैंडर्ड थर्ड स्टैंडर्ड फोर्थ स्टैंडर्ड फिफ्थ स्टैंडर्ड सिक्स्थ स्टैंडर्ड सेवेंथ स्टैंडर्ड 8th standard, 9th standard, 10th standard, 10th andre 10, 10th andre eshtu 10, ille bare 10 bardidini, ille 10th anta bardidini, ivaga matte nanu ille en barbeku, matte ee last bandiruvanta eradu aksharagalannu ille 10 ra mele bariyudu, T E N T H 10th, T E N T H 10th, okay, nodi first F I R S T first. F I R S T first. S E C O N D second. T H I R D third. F O U R T H fourth. F I F T H fifth. S I S T H sixth. S E V E N T H seventh. E I G H T H. Eighth, N I N E T H. Ninth, T E N T H. Tenth. Okay, children, study. ये बात नहीं हो. Ordinal numbers, अंदर. Ordinal number number बिट्टो. अब के बेरे एन अंता हेल्प करे. One, two, three ना ten नंबर बस्ते. ये भी एन नंबर फर्स्ट सेकेंड. ये टेन नंबर बस्ते. ये बंदा ना वो ಒಂದೇಗೇನಂತೀವಿ ಸೆಕೆಂಡಿಗೇನಂತೀವಿ ಥರ್ಡಿಗೇನಂತೀವಿ ಫೋರ್ಗೇನಂತೀವಿ ಫಿಫ್ತ್ಗೇನಂತೀವಿ ಸಿಕ್ಸ್ತ್ಗೇನಂತೀವಿ ಸೆವೆನ್ ಏಯ್ಟ್ ನೈನ್ ಟೆನ್ ಇಲ್ಲ ಏನಂತ ಹೇಳ್ತೀವಿ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಕಲ್ತ್ವಿ ಕಲ್ತಿದ್ದಷ್ಟೇ ಇಲ್ಲ ಪುಟ್ಟ ನೀವು ಎಲ್ಲರೂ ಕೂಡ ಹೋಮ್ವರ್ಕನ್ನು ಮಾಡಬೇಕು ಹೋಮ್ವರ್ಕ್ ಮಾಡಿಬಿಟ್ಟು ನಮಗೆ ಸೆಂಡ್ ಮಾಡಬೇಕು ಅದನ್ನು ಬಾಯ್ಪಾಠ ಮಾಡಬೇಕು ನಾವು ಒಂದು ಸಲ ಬರೀರಿ ಅಂತ ಹೇಳಿದ್ರೆ ನೀವು ಎಕ್ಸ್ಟ್ರಾ ಒಂದು ಬುಕ್ ಇಟ್ಬಿಟ್ಟು ಇನ್ನೊಂದು ಸರಿ ಬರೀಬೇಕು ಆವಾಗ ನಿಮಗೆ ನಾವು ಹೇಳ್ಕೊಟ್ಟಿದ್ದು ನೆನಪಲ್ಲಿ ಇರುತ್ತೆ ಅದು ರಿಕಾಲ್ ಮಾಡ್ಕೋಬಹುದು ಆಮೇಲೆ ತುಂಬ ಜನ ಹೋಮ್ವರ್ಕ್ ಮಾಡ್ತಾ ಇಲ್ಲ ಕಂಪ್ಲೇಂಟ್ ಎಲ್ಲರೂ ವಾಟ್ಸಪ್ಪಲ್ಲಿ ಇದ್ದೀರಾ ಬಟ್ ತುಂಬ ಜನ ಹೋಮ್ವರ್ಕ್ ಮಾಡ್ತಾ ಇಲ್ಲ ಆಮೇಲೆ ಎಕ್ಸಿಟ್ ಕೂಡ ಆಗ್ತಾ ಇದ್ದೀರಾ ಹೀಗೆಲ್ಲ ಆಗಬಾರ್ದು ಪುಟ್ಟ ನೀವು ನೆಕ್ಸ್ಟ್ ಇಯರ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದ ಮಕ್ಕಳು ನೀವೆಲ್ಲ ನೀವು ಪ್ರಿಪೇರ್ ಆಗಲಿ ಅಂತಲೇ ನಾವು ಇಷ್ಟೆಲ್ಲ ಹೇಳ್ಕೊಡ್ತಾ ಇದ್ದೀವಿ ನಿಮಗೋಸ್ಕರನೇ ಇಷ್ಟೆಲ್ಲ ಹೇಳ್ಕೊಟ್ಟಾಗ ನೀವು ಕಲಿಬೇಕು ತಾನೆ ನೀವೆಲ್ಲ ಜಾಣ ಮಕ್ಕಳಲ್ವಾ ನೀವೆಲ್ಲ ಮುದ್ದು ಮಕ್ಕಳಲ್ವಾ ಇನ್ಮೇಲೆ ಡೈಲಿ ಹೋಮ್ವರ್ಕ್ ಮಾಡ್ತಿರಲ್ಲ ಓಕೆ ನಾವು ಕೊಡೋ ಹೋಮ್ವರ್ಕು ಡೈಲಿ ಡೈಲಿ ಬರ್ಬಿಟ್ಟು ನನಗೆ ಸೆಂಡ್ ಮಾಡಿ ಮತ್ತು ನಿಮ್ಮ ಹತ್ರನೇ ಇಟ್ಕೊಬಿಡಿ ನಮಗದು ಬುಕ್ಕು ನಾವು ಬೇಕು ಅಂತ ಹೇಳ್ತೀವಿ ನೀವು ಬರೀದ್ರೆ ತೊಗೊಂಬನ್ನಿ ಅಂತ ಆವಾಗ ನೀವು ತೊಗೊಂಡು ಬರಬೇಕು ಓಕೆ ಥ್ಯಾಂಕ್ ಯು ಚಿಲ್ಡ್ರನ್ಸ್